ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೀಗೆ ಹೇಳ್ಬಿಟ್ಟೆ? ಹೌದು ಬಾಬಾ. ಇನ್ಮೇಲೆ ಇವನಿಗೆ ಗಾರ್ಮೆಂಟ್ಸ್ ಆಸೆ ಬಿಟ್ಬಿಡಕ್ಕೆ ಹೇಳಿ, ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೊಂಡು ಮಾಡ್ಕೊಳಕ್ಕೆ ಹೇಳಿ. ಹಲೋ, ಹಣ ಹೇಳಿ. ಏನ್ ವಿಜಯ್, ಇದು ಒಬ್ರ ಮುಖ ಇನ್ನೊಬ್ರು ನೋಡ್ದಿರೋ ತರ ಮಾಡ್ಬಿಟ್ಟಿಯಲ್ಲ. ಅದೆಲ್ಲ ಬಿಟ್ಟಾಕಿ ಅಣ್ಣ. ಅದಕ್ಕೆ ಹೇಗಿದ್ದಾರೆ, ಕೋಪ ಕಮ್ಮಿ ಆಗಿದೆಯಾ? ಅವಳನ್ ಬಿಡು, ಓದಿಲ್ದಿರೋ ಮುಟ್ಟಾಳ ಕತ್ತೆ ಅಲ್ಲ ಕಣ. ನೀನ್ ಈ ತರ ಕೆಲಸ ಮಾಡ್ಬೋದಾ? ನಾನೇನ್ ಮಾಡಿದೆ ಅಣ್ಣ? ಅಕ್ಕನ ಹತ್ರ ಮಾತಾಡ್ದೆ, ಅವ್ರೊಂದು ವಿಷಯ ಹೇಳಿದ್ರು. ಏನ್ ಹೇಳಿದ್ರು? ಏನ್ ವಿಜಯ್, ಇದು ಅನಂತಣ್ಣಂಗು ಪ್ರಮೋದ್ ಬಾವಂಗು ಗಾರ್ಮೆಂಟ್ಸಿಗೆ ಬರಬೇಡ ಅಂತ ಹೇಳಿದ್ಯಂತೆ. ಹೌದು. ಏನಪ್ಪ ವಿಜಯ್, ಇದೆಲ್ಲ ಹೀಗೆ ಮಾಡ್ಬೋದಾ? ಅದು ನೀನು ಒಂಚೂರು ಸರಿ ಇಲ್ಲ ಕಣ. ಅಣ್ಣ ಬೇರೆ ಏನ್ ಮಾಡ್ಲಿ ಹೇಳಿ. ನೋಡ್ ವಿಜಯ್, ಈ ಸಮಸ್ಯೆಗಳೆಲ್ಲ ಮೂರ್ನಾಲ್ಕು ದಿನದಲ್ಲಿ ಸರಿ ಹೋಗೋ ಸಮಸ್ಯೆಗಳಲ್ಲ. ನೀನು ಅರ್ಜೆಂಟ್ ಮಾಡಿಕೊಂಡು ಈ ಥರ ನಿರ್ಧಾರಗಳನ್ನು ತಗೊಂಡ್ರೆ ನಾಳೆ ದಿನ ಸಂಬಂಧಗಳ ಮಧ್ಯೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಹುಟ್ಟಾಕತ್ತೆ. ಇಲ್ಲಿ ನೋಡು, ಈ ವಿಷಯದಲ್ಲಿ ನೀನು ಸುಮ್ಮನೆ ಆಟ ಮಾಡಕ್ಕೆ ಹೋಗ್ಬೇಡ. ಮೊದಲು ಅವರಿಬ್ಬರನ್ನ ಕೆಲಸಕ್ಕೆ ಕರ್ಕೋ. ಏ ವಿಜಯ್, ಯಾಕೋ ಸುಮ್ಮನಿದ್ಯಾ? ಓ ವಿಜಯ್, ನೀನು ಈಗ ಮಾಡೋದ್ರಿಂದ ಅವ್ರ ಎದುರುಗಡೆ ನಾನು, ನನ್ನ ಎದುರುಗಡೆ ಅವರು, ಯಾವ ಕಾಲಕ್ಕೂ ಎದುರುಗಡೆ ಓಡಾಡ್ದಿರೋ ಥರ ಆಗೋಗತ್ತೆ. ಅಷ್ಟು ಮಾತ್ರ ಅಲ್ಲಪ್ಪ, ಇಷ್ಟು ದಿನ ನೀನು ಅವ್ರಿಗೋಸ್ಕರ ಏನೆಲ್ಲ ಮಾಡಿದ್ಯಾ ಅದು ಯಾವುದಕ್ಕೂ ಅರ್ಥನೇ ಇಲ್ದಿರೋ ಥರ ಆಗೋಗತ್ತೆ. ನೋಡು, ನೀನು ಇವಾಗ ಮಾಡಿರೋ ಕೆಲಸ ಮಾತ್ರ ಅವ್ರ ತಲೆಯಲ್ಲಿ ಉಳ್ಕೊಂಡು ಬಿಡತ್ತೆ. ಅಲ್ಲ, ಈ ಥರ ಕೆಟ್ಟ ಹೆಸರೆಲ್ಲ ನೀನು ಯಾಕೆ ತಗೋಬೇಕು ಹೇಳು? ದಯವಿಟ್ಟು ಅವರಿಬ್ಬರನ್ನ ಕೆಲ್ಸಕ್ಕೆ ಬರಕ್ಕೆ ಹೇಳು. ವಿಜಯ್, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಯಿತು ಅನ್ಕೋತೀನಿ. ಸರಿ ಅಣ್ಣ, ಆಯಿತು. ತುಂಬ ಸಂತೋಷ ವಿಜಯ್, ನಾನು ಇವತ್ತೇ ಹೊರಟು ಬಂದ್ಬಿಡ್ತೀನಿ. ಅಣ್ಣ ಅಷ್ಟೆಲ್ಲ ಅರ್ಜೆಂಟ್ ಏನೂ ಇಲ್ಲ ಅಣ್ಣ. ಇನ್ನೂ ಒಂದು 15 ದಿನ ನೀವು ಆರಾಮಾಗಿ ಮನೇಲೇ ಇರಿ, ರೆಸ್ಟ್ ತಗೊಳ್ಳಿ, ಆರೋಗ್ಯ ಸುಧಾರಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬನ್ನಿ. ಅವಾಗಲೇ ಅದಕ್ಕೆ ಒಂಚೂರು ಸಮಾಧಾನ ಅನ್ಸುತ್ತೆ, ಇಲ್ಲ ಅಂದ್ರೆ ಅಷ್ಟೇ ಆಮೇಲೆ ಅತ್ಗೆ ಇನ್ನು ಜಾಸ್ತಿ ಕುದಿಯಕ್ಕೆ ಶುರು ಮಾಡ್ತಾರೆ. ಅವಳನ್ ಬಿಟ್ಟಾಕು, ಅವಳನ್ ಪೆದ್ದ ಮೂದೇವಿ ಅಂತ ಹೇಳದ್ನಲ್ಲ. ಅವಳು ಮಾತನಲ್ಲ, ನೀನ್ ಯಾಕೆ ದೊಡ್ಡದಾಗಿ ತಗೊಳ್ತೀಯ? ಅವಳಿಗೆ ಎಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಒಂದೆಳ್ಳಷ್ಟು ಗೊತ್ತಿಲ್ಲ. ದಯವಿಟ್ಟು ಅವಳ ಮಾತನ್ನ ನೀನ್ ಮನ್ಸಿಗೆ ತಗೋಬೇಡ ವಿಜಿ. ಇಲ್ಲ ಅಣ್ಣ, ನಾನು ಅದನ್ನೆಲ್ಲ ದೊಡ್ಡದಾಗಿ ತಗೊಂಡೇ ಇಲ್ಲ. ಅಣ್ಣ, ಒಂದು ಕುಟುಂಬ ಅಂದ್ಮೇಲೆ ಜಗಳಗಳಾಗ್ತಾನೆ ಇರ್ತವೆ, ಅವನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲೇಬೇಕಪ್ಪ. ಎಲ್ಲ ಸರಿ ಹೋಗುತ್ತಣ್ಣ ಸ್ವಲ್ಪ ದಿನ. ನಾನು ಅದನ್ನ ದೊಡ್ಡದಾಗಿ ತಗೊಂಡಿಲ್ಲ. ಅಣ್ಣ ನೀವು ಅಷ್ಟೇನೆ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲಿರೋ ಅಷ್ಟು ಸಮಸ್ಯೆಗಳನ್ನ ನಾನೇ ಸರಿ ಮಾಡ್ತೀನಿ. ಹ್ಞೂನಪ್ಪ, ಆಯಿತು. ಓಕೆ ಅಣ್ಣ, ಇಡ್ತೀನಿ. ಸರಿ ವಿಜಿ. ನಾನು ಗಾರ್ಮೆಂಟ್ಸ್ ಕೊಡ್ತಾ ಇದ್ದೀನಿ, ತಾವು ಬರ್ಬೋದು. ಆ ಮುಳ್ಳಿ ಇನ್ಫ್ಲೂಯೆನ್ಸ್ ಮಾಡಿದ್ಮೇಲೆ ನನಗೆ ಬರಕ್ಕೆ ಹೇಳ್ತಾ ಇದೆಯಾ ನೀನು? ನನ್ನ ಕರ್ಮ ಅವನ್ಯಾವನೋ ನನ್ನ ಹಣೆ ಬರ ಬರೀತಾ ಇದ್ದಾನೆ ಆ ಕೊಂಪೆಲಿ ಕೂತ್ಕೊಂಡು. ಈಗ ನನ್ನ ಏನು ಮಾಡು ಅಂತೀಯ? ನನಗೂ ಮಾನ ಮರ್ಯಾದೆ ಇದೆ, ನಾನು ಗಾರ್ಮೆಂಟ್ಸ್ಗೆ ಬರಲ್ಲ. ಬೇಡ, ಇಲ್ಲೇ ಬಿದ್ದಿರು. ಏ ವಿಜಿ, ಒಂದು ನಿಮಿಷ. ಏಯ್ ಬರೋ ಇಲ್ಲಿ. ವಿಜಿ ಅವನಾಗೆ ಕರೀತಿದ್ದಾನೆ, ನೀನ್ಯಾಕೋ ಬರ ಅಂತೀಯ? ನಾನು ಮುಚ್ಕೊಂಡು ಹೋಗೋ. ಅಲ್ಲ ಕಣೋ ದಿನಕರ, ಅವ್ನ ಕರೆದ ತಕ್ಷಣ ನಾನು ಬರ್ತೀನಿ ಅಂದ್ಬಿಟ್ರೆ ನನ್ನ ಸ್ಟೇಟಸ್ ಏನಾಗುತ್ತೋ? ಅದು ಅಲ್ಲ, ನೀನು ಇದನ್ನ ಇಟ್ಕೊಂಡು ಇನ್ಯಾವತ್ತ ನನಗೆ ರೇಗಿಸ್ತೀಯ? ನಿನ್ನ ಸ್ಟೇಟಸ್ ಮನೆ ಹಾಳಾಯ್ತು, ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗು. ಏಯ್ ಬರ. ಬರ್ತೀನಿ. ಓ ಸರ್, ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಎಲ್ಲ ಜಾಸ್ತಿ ಅಲ್ವಾ? ನನಗೇನು ಇಲ್ವೋ, ನಿನಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ನಡಿ ಹೋಗೋಣ, ನಡೀರಿ. ಹಲೋ ಹಲೋ ಹಲೋ,
ಒಂದ್ ನಿಮಿಷ, ಏನ್ ಈ ಅವತಾರದಲ್ಲಿ ಬರ್ತೀಯ? ನೀ ಮನ್ಸು ಬದಲಾಯಿಸ್ಬಿಟ್ರೆ? ನಾನು ಯಾವ ಮನ್ಸು ಬದಲಾಯಿಸಲ್ಲ. ಹೋಗು, ರೆಡಿ ಆಗ್ಬಿಟ್ಟು ಆರಾಮಾಗಿ ಬಾ, ನಾನು ಹೋಗಿರ್ತೀನಿ. ವಿಜಿ, ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಬರ್ತೀನಿ ಕಣ. ಕೃಷ್ಣ ಗಣೇಶಣ್ಣ, ಚೆನ್ನಾಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಸುಂದರ್ ಸರ್? ಸುಂದರ್ ಸರ್ರು ಹೊರಗೋಗಿದ್ದಾರೆ. ಏನ್ ವಿಷಯ? ಇಷ್ಟು ದೂರ ಬಂದ್ಬಿಟ್ಟಿದ್ಯಲ್ಲ, ಬಾ ಕೂತ್ಕೋ. ಅದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಜೊತೆಲಿ ಮಾತಾಡ್ಬೇಕಾ? ಏನ್ ಮಾತಾಡಬೇಕು? ನಮ್ಮ ಕುಟುಂಬದ ವಿಚಾರ. ಕುಟುಂಬದ ವಿಷಯನ? ಹ್ಮ್, ಹೌದಣ್ಣ. ಸ್ನೇಹ ಈಗ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾಳೆ, ಗೊತ್ತಲ್ವಾ ನಿಮ್ಗೆ? ಅದೇನ್ ಕೃಷ್ಣ ದೊಡ್ಡ ವಿಷಯ? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ತವ್ರ ಮನೇಲಿ ಇರಕ್ಕಾಗತ್ತಾ? ಬೇರೆ ಮನೆ ಮಾಡ್ಕೊಂಡು ಹೋಗ್ಲೇಬೇಕು. ಅವಳೇನಾದ್ರೂ ಇಲ್ಲೇ ಇದ್ದಿದ್ರೆ ಅವಳೇ ಸಮಸ್ಯೆನ ಹುಟ್ಟಾಕಿರೋಳು. ಕರೆಕ್ಟ್, ನಾನು ಇದನ್ನ ಹೇಳ್ತಿದ್ದೆ. ಅದೇಂಗಣ, ನೀವು ಅದನ್ನ ಹೇಳ್ತಿದ್ದೀರ? ಏನ್ ಕೃಷ್ಣ, ನಮ್ಮನೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಇವತ್ತು ನಾ ನಿಮ್ಗೆ ಬೇಡದಿರೋನಾಗಿರ್ಬೋದು, ಆದ್ರೆ ಇದಕ್ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೋ, ಒಟ್ಟಿಗೆ ಇರ್ತಾ ಇದ್ವಿ. ಏನ್ ಕೃಷ್ಣ ಆಗ ನೋಡ್ತಿದ್ಯಾ? ಅಲ್ಲ, ನೀವು ನಮ್ಮನೇಲಿ ಊಟ ಮಾಡಿದ್ದು, ನಮ್ಮನೆಯವರಲ್ಲಿ ಒಬ್ಬರಾಗಿದ್ದು ಅದೆಲ್ಲ ನಿಮ್ಗಿನ್ನು ನೆನ್ಪಿದೆಯಲ್ಲ? ಅದನ್ನೆಲ್ಲ ನೆನ್ಪಿಸ್ಕೊಂಡೆ ನನ್ ಮನ್ಸು ಖುಷಿ ಆಗ್ತಿದೆ ನೋಡಿ. ಕೃಷ್ಣ, ಹಳೇದನ್ನೆಲ್ಲ ಮರೆಯೋನಲ್ಲ ಈ ಗಣೇಶ. ನೀವು ಬೇಕಾದ್ರೆ ಹಳೇದನ್ನೆಲ್ಲ ಮರ್ತಿರ್ಬೋದು, ಆದ್ರೆ ನಾನಾಗಲ್ಲ. ಹೌದಾ? ಮತ್ತ್ಯಾಕಣ ಎಲ್ಲಾನು ಮರ್ತು ಈ ತರ ಮಾಡ್ದೆ? ನಾನೇನ್ ಮಾಡ್ದೆ? ನೋಡೋಣ, ನಿನ್ಗೆ ಕಾರ್ತಿಕ್ ಅಣ್ಣನ ಮೇಲೆ ಏನಾರ ಮನಸ್ತಾಪ ಇರ್ಲಿ, ಅದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡು ನನ್ ತಂಗಿ ಜೀವನಕ್ಕೆ ತೊಂದರೆ ಆಗೋ ತರ ಮಾಡ್ಬಿಟ್ಟಿಯಲ್ಲ, ಯಾವೂರ್ ನ್ಯಾಯ ಇದು? ನೋಡು ಕೃಷ್ಣ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯ. ಸ್ನೇಹನ್ ಜೀವನನ ಹಾಳು ಮಾಡ್ಬೇಕು ಅಂತ ನಾನ್ ಯಾವತ್ತೂ ಅನ್ಕೊಂಡೇ ಇಲ್ಲ. ಅದನ್ ಮಾತ್ರ ಅರ್ಥ ಮಾಡ್ಕೊ ನೀನು. ಸರಿ ಅಣ್ಣ, ನೀನ್ ಹೇಳಿದ್ದೆ ನಿಜ ಅಂತ ಅನ್ಕೊಳ್ಳೋಣ. ಮತ್ತೆ ಯಾಕೆ ದುಡ್ಡು ವಾಪಸ್ ಕೊಡ್ಲಿಲ್ಲ? ನೀನ್ ದುಡ್ಡು ವಾಪಸ್ ಕೊಡದೆ ಇದ್ದಿದ್ದಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಗೊತ್ತಾ? ಸ್ನೇಹನ್ ಮನೆಯವ್ರ ಬಗ್ಗೆ ನಿನಗೆ ಗೊತ್ತು ತಾನೆ? ಸಂತೋಷ್ ಫಾರಿನ್ ರಿಟರ್ನ್, ಅಲ್ಲಿಂದ ದುಡ್ಡು ಹಾಕಿದ್ದಾರೆ. ನೀನ್ ಅವನ್ ದುಡ್ಡನ್ನೇ ಎತ್ಕೊಂಡು ಹಿಂಗೆಲ್ಲ ಉಪಯೋಗಿಸ್ಕೊಂಡಲ್ಲ. ಏಯ್, ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ? ಬಾಯಿಗೆ ಬಂದಂಗೆಲ್ಲ ಮಾತಾಡೋದು. ನಿನ್ ಜೀವನದಲ್ಲಿ ಮೋಸ್ಟ್ಲಿ ನಮಗೂ ಸಂತೋಷ್ಗೂ ಮಾತೇ ಆಗಲ್ವೇನೋ, ಅಷ್ಟು ಕೆಟ್ಟದಾಗಿದೆ ಪರಿಸ್ಥಿತಿ. ಸಾಲದಕ್ಕೆ ಅಮ್ಮಂಗೂ ಹುಷಾರಿಲ್ಲ, ಇದೇ ದುಡ್ಡಿನ ವಿಚಾರನ ನೆನ್ಪಿಸ್ಕೊಂಡು ಹುಷಾರು ತಪ್ಪಿದ್ರಲ್ಲಣ. ಇವೆಲ್ಲ ಪ್ರಾಬ್ಲಮ್ ಬೇಕಣ್ಣ ನಮಗೆ. ಹೌದಣ್ಣ, ಅಮ್ಮನೂ ಸ್ನೇಹನೂ ಸ್ವಲ್ಪ ಓವರಾಗಿ ಮಾತಾಡ್ತಾರೆ. ಬೇರೆಯವ್ರ ಮನ್ಸಿಗೆ ಹರ್ಟ್ ಆಗುತ್ತೋ ಆಗಲ್ವೋ ಅಂತ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಇದನ್ನೆಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅಣ್ಣ ಇದೇ ವಿಚಾರಕ್ಕೆ ನನಗೂ ಅಮ್ಮಂಗೆ ಎಷ್ಟು ಸತಿ ಜಗಳ ಆಗಿಲ್ಲ. ಯಾಕೆ ನೀನು ನೋಡಿಲ್ವಾ ಅದನ್ನೆಲ್ಲ? ಹಾಗಂತ ನಾನು ನಮ್ಮನೆಯವ್ರಿಗೆ ಕೆಟ್ಟದ್ದು ಬಯಸ್ಲ ಹೇಳು. ನೀನು ನಮ್ಮನೆಯವರಲ್ಲಿ ಒಬ್ಬ ಅಂತ ಹೇಳಿದೆ ತಾನೆ, ಹಂಗಾರೆ ಸ್ನೇಹ ನಿಂಗೆ ತಂಗಿ ತಾನೆ? ಮತ್ತೆ ಹೆಂಗೆ ನಿಂಗೆ ತಂಗಿಗೆ ಮೋಸ ಮಾಡಿದೆ? ಕರೆಕ್ಟ್ ಅಲ್ವಾ? ಓ, ಈ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿದ್ಯಾ? ಇಲ್ಲ ಕೃಷ್ಣ, ಅದು ಆ ಟೈಮಲ್ಲಿ ಅಣ್ಣ ಸುಮ್ಮನೆ ಇರೋಣ, ಏನು ಟೈಮ್ ಹೋಗಿ ಅಂತ ಹೇಳ್ಕೊಂಡು
ಈ ಕಷ್ಟ ಎಲ್ಲಿವರೆಗೂ ಹೋಗಿ ಮುಟ್ಟಿದೆ ಅಂತ ನಿಮಗೆ ಗೊತ್ತಾ? ರಾಮನಗರ ಅಶ್ವತ್ಥ ಮಾವ ಅವ್ರ ತನಕ ಹೋಗಿ ಮುಟ್ಟಿದೆ. ಪಾಪ ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ಕೊಂಡಿದ್ರು, ನಮಗೆ ಕಷ್ಟ ಅಂತ ಬಂದಾಗ ಅವ್ರವ್ರ ಆಸ್ತಿ ಮಾರಿ ದುಡ್ಡು ತಂದು ತೀರಿಸಿದಾರಣ. ಈ ವಯಸ್ಸಲ್ಲಿ ಬೇಕಿತ್ತು ಅವ್ರಿಗಿವೆಲ್ಲ? ತಪ್ಪು ಮಾಡಿಬಿಟ್ರಿ ಅಣ್ಣ ನೀವು, ಅವತ್ತು ದುಡ್ಡು ಕೊಟ್ಬಿಡ್ಬೇಕಿತ್ತು, ಇಲ್ಲಾಂದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ನೋಡು ಕೃಷ್ಣ, ನಿಮ್ಮ ಮನೇಲಿ ನೀನೊಬ್ನೇ